ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರಿಗೆ ಮತ್ತೆ ಸಂಕಷ್ಟ ಎದುರಾಗುತ್ತಾ ಡಿ ಕೆ ಶಿವಕುಮಾರ್ ಅವರಿಗೆ ಇಡಿ ಜಾರಿ ನಿರ್ದೇಶನಾಲಯ ಹೊಸದಾಗಿ ಒಂದು ಸಮನ್ಸ್ ಅನ್ನು ಕೊಟ್ಟಿರೋದು ಯಾಕೆ ಆಲ್ರೆಡಿ ಚಾರ್ಜ್ ಶೀಟ್ ಆಗಿದೆ ಚಾರ್ಜ್ ಶೀಟ್ ಅಂದ್ರೆ ಆರೋಪ ಪಟ್ಟಿ ಅಂದ್ರೆ ಇವರೆಲ್ಲ ತಂಬಳಿ ಇರತಕ್ಕಂತ ಎಲ್ಲಾ ಮಾಹಿತಿ ಕಲೆ ಹಾಕೊಂಡು ಜಾರಿ ನಿರ್ದೇಶನಾಲಯದವರು ಇಡಿ ಅವರು ಎಲ್ಲಾ ಮಾಹಿತಿ ಕಲೆ ಹಾಕಿ ಇಂತಿಂತ ಪ್ರಕರಣಗಳಲ್ಲಿ ಇವರ ಮೇಲೆ ಆರೋಪ ಇದೆ ಇಂತಿಂತ ಇಷ್ಟು ಹಣ ಇಂತ ಕಡೆ ಇಂತ ವರ್ಗಾವಣೆ ಇಂತ ಕಡೆ ನಮಗೆ ಸಿಕ್ತು ಅಪಾರ್ಟ್ಮೆಂಟ್ ಅಲ್ಲಿ 8.5 ಕೋಟಿ ಸಿಕ್ತು ಎಲ್ಲ ಎಲ್ಲ ವಿಚಾರವನ್ನು ಸೇರಿಸಿ ಆರೋಪ ಪಟ್ಟಿಯನ್ನು ಕೋರ್ಟ್ಗೆ ಸಲ್ಲಿಸುತ್ತಾರೆ ಅಂದ್ರೆ ನಾವೆಲ್ಲ ಅದೆಲ್ಲ ವಿಚಾರಣೆ ಆದಮೇಲೆ ಆಗೋದು ಸಹಜವಾಗಿ ಎಲ್ಲ ಬೆಳವಣಿಗೆ ಹೇಗೆ ನೋಡಿ ಇದು ಬೆಳವಣಿಗೆ ಹೇಗೆ ಅಂದ್ರೆ ಎಲ್ಲ ವಿಚಾರಣೆ ಮಾಡಿರ್ತಾರೆ ವಿಚಾರಣೆ ಎಲ್ಲ ಮುಗಿದಿರ್ತಾರೆ ಎಲ್ಲ ವಿಚಾರಣೆ ಮುಗಿದು ಸಾಕ್ಷ್ಯಾಧಾರ ಕಲೆ ಹಾಕಿ ಎಲ್ಲಿ ಏನು ಎತ್ತ ನಾನು ಹೇಳಿದ್ನಲ್ಲ ನಿಮಗೆ ಇಡಿ ಆಗಲಿ ಐಟಿ ಆಗಲಿ ಅಥವಾ ಸಿಬಿಐ ಆಗಲಿ ಈ ಆಸ್ತಿ ಮಿಸ್ಅಪ್ರೋಪ್ರಿಯೇಟ್ ಅಂದ್ರೆ ಒಂದು ರೀತಿಯಲ್ಲಿ ನಮಗೆ ಚೆಕ್ ಮಾಡಿದ್ರೆ ಮಿಸ್ಅಪ್ರೋಪ್ರಿಯೇಟ್ ಒಂದು ರೀತಿಯಲ್ಲಿ ಅಸಮಾನ ಸಂಪತ್ತು ಇವರ ಆದಾಯಕ್ಕೂ ಇವರ ಇವರ ಸಂಪಾದನೆ ಇವರಿಗೆ ಖರ್ಚು ಮಾಡ್ತಿರೋದಕ್ಕೂ ಇಲ್ಲಿ ಇವರ ಬಳಿ ಸಿಕ್ಕಿರೋದಕ್ಕೂ ಸಂಬಂಧನೇ ಇಲ್ಲ ಆದಾಯನೇ ಎಷ್ಟು ಇದೆ ಸಿಕ್ಕಿರೋದೇ ಎಷ್ಟು ಇದೆ ಇದೆಲ್ಲ ಮ್ಯಾಚ್ ಆಗ್ತಾ ಇಲ್ಲ ಸಂಪತ್ತನ್ನು ಹೇಗೆಗೋ ತೋರಿಸ್ತಾ ಇದ್ದಾರೆ ಇವರು ಇಂಥ ವಿಚಾರಗಳು ಬಂದಾಗ ಮಿಸ್ಪ್ರಪೋರ್ಷನ್ ಅಂತ ವಿಚಾರ ಬಂದಾಗ ಎಲ್ಲೂ ಮ್ಯಾಚ್ ಆಗ್ತಿಲ್ಲ ಅಂತ ಬಂದಾಗ ಇವರೆಲ್ಲ ಡಾಕ್ಯುಮೆಂಟ್ಸ್ ತಗೋತಾರೆ ಚಿನ್ನ ತಗೋತಾರೆ ಭೂಮಿ ದಾಖಲೆ ಪತ್ರ ಆನಂತರ ಇವರು ಬಂದಿರೋ ಸಂಪಾದನೆ ಆದಾಯ ತೆರಿಗೆ ಕಟ್ಟಿದಾರ ಇವೆಲ್ಲ ಕೂಡ ಡಾಕ್ಯುಮೆಂಟಲ್ ಎವಿಡೆನ್ಸ್ಗಳು ಇವ್ರ ಮುಂದೆ ಇರ್ತವೆ ಇದನ್ನೆಲ್ಲ ಇಟ್ಕೊಂಡೇ ಚಾರ್ಜ್ ಶೀಟ್ ಹಾಕೋದು ಇವರು ಆದರೆ ಚಾರ್ಜ್ ಶೀಟ್ ಹಾಕಿದ್ಮೇಲೆ ಹೊಸದಾಗಿ ಸಮನ್ಸ್ ಕೊಟ್ಟರೋದು ಯಾಕೆ ಅಂತ ಎಲ್ಲರೂ ಪ್ರಶ್ನೆ ಇದೇನು ವಿಚಿತ್ರ ಅಲ್ಲ ಇದು ಚಾರ್ಜ್ ಶೀಟು ಇಲ್ಲಿ ಹಾಕಿಬಿಟ್ಟು ಎಲ್ಲ ಹೇಳಿದ ಮೇಲೆ ಏನೋ ಅಡಿಷನಲ್ ಚಾರ್ಜ್ ಶೀಟ್ ನಾವು ಮಾಡಬೇಕಾಗಿದೆ ಅಂತ ಹೇಳಿದ್ರೆ ಅದು ಓಕೆ ನೋಡಬೇಕು ನಾವು ಸಮನ್ಸಲ್ಲಿ ಅಕಸ್ಮಾತ್ ಇವರು ಹೆಚ್ಚುವರಿ ಆರೋಪ ಪಟ್ಟಿ ಸಲ್ಲಿಸಬೇಕು ಅಂತ ಏನಾದರೂ ಪ್ಲಾನ್ ಮಾಡ್ಕೊಂಡಿದ್ದಾರಾ ಗೊತ್ತಿಲ್ಲ ಸಾಕಷ್ಟು ವರ್ಷಗಳಿಂದ ನಡೀತಾ ಇದೆ ಪ್ರಕರಣ ಈಗ ಈಗ ಇದು ಹೊಸದಾಗಿ ಒಂದು ಸಮನ್ಸು ದೆಹಲಿ ಅಪಾರ್ಟ್ಮೆಂಟಲ್ಲಿ 8.5 ಕೋಟಿ ರೂಪಾಯಿ ಸಿಕ್ಕಿತ್ತು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆ ಕೂಡ ಆಗಿದೆ ಚಾರ್ಜ್ ಶೀಟು ಸಲ್ಲಿಕೆ ಆಗಿದೆ ಆದರೆ ಮತ್ತೆ ಹೊಸದಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ನೋಟಿಸನ್ನು ಕೊಟ್ಟಿದ್ದಾರೆ ಜುಲೈ 1ನೇ ತಾರೀಕಂದು ಇದೇ ಪ್ರಕರಣ ಸಂಬಂಧವಾಗಿ ವಿಚಾರಣೆ ಕೂಡ ಇದೆ ವಿಶೇಷ ಕೋರ್ಟ್ನಲ್ಲಿ ಡಿ ಕೆ ಶಿವರ ವಿಚಾರಣೆ ನಡೆಯುತ್ತೆ ನೋಟಿಸ್ ಹಿಂದೆ ಷಡ್ಯಂತ್ರ ಇದೆಯಾ ಚಾರ್ಜ್ ಶೀಟ್ ಹಾಕಿದ ಮೇಲೆ ಯಾವುದ್ರೀ ಸಮನ್ಸು ನಾವೆಲ್ಲೂ ಕೇಳಿಲ್ವಲ್ರಿ ಹೊಸದಾಗಿ ಕೊಟ್ಟಿದ್ದಾರಲ್ಲ ನೋಟಿಸು ಏನು ಕತೆ ಇದು ಅಂತ ಪ್ರಶ್ನೆ ಇಡಸ್ಕೊಳ್ಳಿಕ್ಕೆ ಶಿವಕುಮಾರ್ ಜೋಹಳಿ ಇದ್ದಾರೆ ಶಿವಕುಮಾರ್ ಜೋಹಳಿ ಈಗ ಚಾರ್ಜ್ ಶೀಟ್ ಅಂದರೆ ಸಾಮಾನ್ಯ ತಿಳುವಳಿಕೆಯಲ್ಲಿ ಕಾನೂನು ನಾಲೆಡ್ಜ್ ಪ್ರಕಾರ ಹೋದಾಗ ಹೆಚ್ಚುವರಿ ಚಾರ್ಜ್ ಶೀಟ್ ಅಂತ ಪ್ಲಾನ್ ಮಾಡ್ಕೊಂಡಿದ್ರೆ ನಮಗೆ ಗೊತ್ತಿಲ್ಲ ಈಗ ಇದನ್ನು ಅಲ್ಲಿ ಮೆನ್ಷನ್ ಮಾಡಿದಾರಾ ಜಾರಿ ನಿರ್ದೇಶನಾಲಯದವರು ನಮಗೆ ಗೊತ್ತಿಲ್ಲ ಪ್ರಶ್ನೆ ಚಾರ್ಜ್ ಶೀಟ್ ಅಂದ್ರೆ ಈಗ ಮಿಸ್ಟರ್ ಎ ಅನ್ನೋ ಒಬ್ಬ ವ್ಯಕ್ತಿ ಆರೋಪ ಇದ್ದಾಗ ಇವನು ಹಣ ಸಂಪತ್ತು ಅಕ್ರಮ ಹಣವನ್ನು ಎಲ್ಲಿಗೆ ವರ್ಗಾವಣೆ ಮಾಡ್ದ ಯಾವಾಗ ವರ್ಗಾವಣೆ ಮಾಡ್ದ ಇವನ ಸ್ನೇಹಿತರು ಯಾರು ಏನು ಕತೆ ಎಷ್ಟು ಹಣ ಸಿಕ್ತು ಎಷ್ಟು ಸಂಪಾದನೆ ಮಾಡ್ದ ಮಿಸ್ಪ್ರಪೋರ್ಷನ್ ಅದರ ಕಥೆ ಏನಾಗಿದೆ ಇವನ ಸಂಪತ್ತೆಷ್ಟು ಇವನ ಆದಾಯ ಎಷ್ಟು ಇವನ ಖರ್ಚು ಮಾಡಿರೋದೆಷ್ಟು ಹಣ ಇಟ್ಟಿರೋದೆಷ್ಟು ತೆರಿಗೆ ಕಟ್ಟಿರೋದೆಷ್ಟು ಕಟ್ಟದೇ ಇರೋದೆಷ್ಟು ಅಕ್ರಮವಾಗಿ ವರ್ಗಾವಣೆ ಮಾಡಿರೋದೆಷ್ಟು ಎಲ್ಲವನ್ನೂ ನೋಡಿ ದಾಖಲೆಗಳನ್ನು ಪುರಾವೆಗಳನ್ನು ಪರಿಶೀಲಿಸಿದ ಮೇಲೇ ಸ್ವಾಮಿ ನಾವೆಲ್ಲ ಇಷ್ಟು ವಿಚಾರಣೆ ಮಾಡಲಾಗಿ ಈ ವ್ಯಕ್ತಿಯ ಮೇಲೆ ಇಂತಿಂತ ಆರೋಪಗಳಿವೆ ಸ್ವಾಮಿ ಅಂತೇಳಿ ಆರೋಪ ಪಟ್ಟಿ ಸಲ್ಲಿಸ್ತಾರೆ ಆದರೆ ಡಿ ಕೆ ಶಿವಕುಮಾರ್ ಅವರ ವಿಚಾರದಲ್ಲಿ ಈ ಆರೋಪ ಪಟ್ಟಿ ಸಲ್ಲಿಸಿದ ಮೇಲೆ ಹೊಸದಾಗಿ ಸಮನ್ಸ್ ಅಂದರೆ ಏನು ಉದ್ದೇಶ ಇದಿರೋದು ಅಂತ ಖಂಡಿತ ರಮಕಾಂತ್ 2018ರಲ್ಲಿ ಡಿ ಕೆ ಶಿವಕುಮಾರ್ ಅವರ ನಿವಾಸ ಕಚೇರಿಗಳ ಮೇಲೆ ಐಟಿ ದಾಳಿಯಾಗತ್ತೆ ಅಕ್ರಮ ಸಂಪತ್ತು ಸಿಕ್ಕಿದೆ ಅನ್ನುವಂಥ ಕಾರಣಕ್ಕೆ ಐಟಿಯಿಂದ ಕೇಸು ಇಡಿಗೆ ಹಸ್ತಾಂತರ ಆಗತ್ತೆ ನಂತರ ಇಡಿ ವಿಚಾರಣೆ ನಡೆಯುತ್ತೆ ಈಗಾಗಲೇ ಅವರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೈಲಿಗೆ ಹೋಗಿ ಬಂದಿರುವಂಥದ್ದು ಕೂಡ ಆಗಿದೆ ಸೊ ಜಾಮೀನಿನ ಮೇಲೆ ಇದ್ದಾರೆ ಈಗ ಮತ್ತೊಮ್ಮೆ ಇಡಿ ಸಂಪೂರ್ಣವಾದಂತಹ ಒಂದು ಚಾರ್ಜ್ ಶೀಟ್ ಅನ್ನ ಈಗ ಇಡಿ ವಿಶೇಷ ನ್ಯಾಯಾಲಯಕ್ಕೆ ಸಲ್ಲಿಕೆ ಮಾಡಿದೆ ಸೊ ಈಗ ಚಾರ್ಜ್ ಶೀಟ್ ಅನ್ನ ಸಲ್ಲಿಸಿದ ಮೇಲೆ ಮತ್ತೊಮ್ಮೆ ಡಿ ಕೆ ಶಿವಕುಮಾರ್ ಅವರಿಗೆ ಸಮನ್ಸ್ ಅನ್ನ ನೀಡಲಾಗಿದೆ ಅದೇ ಜೊತೆಗೆ ಸಿಬಿಐಯಿಂದಲೂ ಕೂಡ ನೋಟಿಸ್ ಅನ್ನ ಇಶ್ಯೂ ಮಾಡಲಾಗಿದೆ ಅನ್ನುವಂಥದ್ದು ಅವರಿಗೆ ಈ ವಿಚಾರದಲ್ಲಿ ಯಾಕೆಂದ್ರೆ ಈಗಾಗಲೇ ಚಾರ್ಜ್ ಶೀಟ್ ಹಾಕಿರೋದ್ರಿಂದ ನ್ಯಾಯಾಲಯದಲ್ಲಿ ಅದರ ವಿಚಾರಣೆ ನಡೀಬೇಕಾಗತ್ತೆ ಸಂಪೂರ್ಣವಾಗಿ ತನಿಖೆ ಮುಗಿದಿದೆ ಹಾಗಾಗಿ ನ್ಯಾಯಾಲಯದಲ್ಲಿ ವಿಚಾರಣೆ ನಡೆಯುತ್ತೆ ಆದರೆ ಸಿಬಿಐ ಮೂಲಕ ಕೂಡ ಅವರಿಗೆ ಮತ್ತೊಂದು ನೋಟಿಸ್ ಅನ್ನ ಕೊಡಲಾಗಿದೆ ಮತ್ತೆ ಇಡಿ ಅಧಿಕಾರಿಗಳು ಕೂಡ ವಿಚಾರಣೆಗೆ ಕರೆದಿದ್ದಾರೆ ಅನ್ನುವಂಥದ್ದು ಸೊ ಜುಲೈ 1ರಂದು ಅವರು ಇಡಿ ವಿಶೇಷ ಕೋರ್ಟ್ಗೂ ಕೂಡ ಹಾಜರಾಗ್ತಾ ಇದ್ದಾರೆ ವಿಚಾರಣೆಗೆ ಹಾಜರಾಗ್ತಾ ಇದ್ದೀನಿ ಅಂತೇಳಿ ಈಗಾಗಲೇ ನಿನ್ನೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಹಾಗಾಗಿ ವಿಚಾರಣೆಗೆ ಹಾಜರಾಗ್ತಾ ಇದ್ದಾರೆ ಮತ್ತೊಂದು ಹೊಸ ನೋಟಿಸ್ ಅನ್ನು ಕೂಡ ಕೊಟ್ಟಿದ್ದಾರೆ ಅನ್ನುವಂತ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಹಾಗಾಗಿ ಇಲ್ಲಿ ಡಿ ಕೆ ಉದ್ಭವಿಸ್ತಾ ಇರುವಂತಹ ಒಂದು ಪ್ರಶ್ನೆ ಡಿ ಕೆ ಶಿವಕುಮಾರ್ ಅವರಿಗೆ ಚಾರ್ಜ್ ಶೀಟ್ ಅನ್ನು ಸಲ್ಲಿಸಿದ ಮೇಲೆ ಅದೇ ಹಳೆಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಬಿಐಗೆ ನೋಟಿಸ್ ಅನ್ನು ಸಿಬಿಐ ಕೊಟ್ಟಿರುವಂತದ್ದೇಕೆ ಇಡಿ ಮತ್ತೆ ವಿಚಾರಣೆಗೆ ಮುಂದಾಗಿರೋದೇಕೆ ಅನ್ನುವಂತಹ ಪ್ರಶ್ನೆ ಯಾಕೆಂದ್ರೆ ಇದರ ಹಿಂದೆ ಏನಾದರೂ ರಾಜಕೀಯ ಕಾರಣಗಳಿದೆಯಾ ದೆಹಲಿಯ ಫ್ಲಾಟ್ನಲ್ಲಿ 8.5 ಕೋಟಿ ರೂಪಾಯಿಗಳು ಸಿಕ್ಕಿದೆ ಇದಕ್ಕೆ ಸರಿಯಾದಂತಹ ಪುರಾವೆಗಳು ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ 5
ಎಲ್ಲರಿಗೂ ಕೂಡ ಸಮನ್ಸ್ ಅನ್ನು ನೀಡಲಾಗಿದೆ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್ ಅವರು ಕೂಡ ಕೊಡಲಾಗಿದೆ ಈಗ ಜುಲೈ ಅವರು ವಿಚಾರಣೆಗೆ ಹಾಜರಾಗ್ತಾ ಇದ್ದಾರೆ ಅಂದ್ರೆ ಇದರ ಹಿಂದೆ ಇದೇ ಸಂದರ್ಭದಲ್ಲಿ ಯಾಕೆಂದ್ರೆ ಚಾರ್ಜ್ ಶೀಟ್ ಅನ್ನ ಹಿಂದೇನೆ ಹಾಕಬೇಕಾಗಿತ್ತು ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆದ್ರೆ ಚಾರ್ಜ್ ಶೀಟ್ ಅನ್ನು ಕೂಡ ಇತ್ತೀಚೆಗೆ ಅವರು ಸಲ್ಲಿಕೆ ಮಾಡಿದ್ದಾರೆ ವಿಳಂಬ ಮಾಡಿದ್ದೇಕೆ ಅನ್ನುವಂತಹ ಪ್ರಶ್ನೆ ಆ ಸಂದರ್ಭದಲ್ಲೂ ಕೂಡ ಬಂದಿತ್ತು ಈಗ ಮತ್ತೆ ನೋಟಿಸ್ ಮೇಲೆ ನೋಟಿಸ್ ಅನ್ನು ಕೊಡ್ತಾ ಇರುವಂತ ಹಿನ್ನೆಲೆಯಲ್ಲಿ ಇದರ ಹಿಂದೆ ಏನಾದರೂ ರಾಜಕೀಯ ಕಾರಣಗಳು ಇದೆಯಾ ಅಲ್ಲ ಈಗ ನಾವು ತೀರಾ ಇತ್ತೀಚಿನ ಬೆಳವಣಿಗೆಗಳು ಅಂತ ಕನ್ಸಿಡರ್ ಮಾಡಿದ್ರು ಕೂಡ ನೋಡಿ ಜಿ ಪರಮೇಶ್ವರ ಅವರು ಜಿ ಪರಮೇಶ್ವರ ಅವರ ಮೇಲೆ ಒಂದು ರೈಡ್ ಆಗುತ್ತೆ ತೀರಾ ಇತ್ತೀಚೆಗೆ ಜಮೀರ್ ಅಹಮದ್ ಖಾನ್ ಅವರ ಮೇಲೆ ಒಂದು ರೈಡ್ ಆಗುತ್ತೆ ಈಗ ಡಿಕೆ ಶಿವಕುಮಾರ್ದು ಕೂಡ ಒಂದು ಪ್ರಕರಣ ಸೋ ಈ ಮೂವರು ಒಂದು ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಒಂದೊಂದು ತರದ ಆಧಾರ ಸ್ತಂಭಗಳು ಅಂತ ಅಂದುಕೊಳ್ಳೋಣ ಅಲ್ಪಸಂಖ್ಯಾತರಿಗೆ ಒಂದು ಕಡೆ ಈ ದಲಿತ ಮುಖಂಡರು ಅಂತ ಬಂದಾಗ ಆ ಕಡೆ ಜಿ ಪರಮೇಶ್ವರರು ಈ ಕಡೆ ಒಕ್ಕಲಿಗ ಸಮುದಾಯದ ಮುಖಂಡರು ಅಂತ ಬಂದಾಗ ಡಿ ಕೆ ಶಿವಕುಮಾರ್ ಅವರು ಇವರನ್ನ ಡಿಸ್ಟೆಬಲೈಸ್ ಮಾಡಿಬಿಟ್ರೆ ಇವರನ್ನ ಒಂದು ರೀತಿಯಲ್ಲಿ ಕುಗ್ಗಿಸಿಬಿಟ್ರೆ ಅಥವಾ ಇಂಥ ದಾಳಿಗಳಿಂದಾಗಿ ಇವರನ್ನ ಮೂಲೆಗುಂಪು ಮಾಡಿಬಿಟ್ರೆ ಸೊ ದಟ್ ಟಾರ್ಗೆಟ್ ಈಸಿ ಆಗಬಹುದು ರಾಜಕೀಯವಾಗಿ ಯೋಚನೆ ಮಾಡಿದಾಗ ಸೊ ಅದೇ ರೀತಿಯಲ್ಲಿ ಬೆಳವಣಿಗೆ ನೋಡಿ ಇದರಲ್ಲಿ ಡಿ ಕೆ ಶಿವಕುಮಾರ್ ಮಾತ್ರ ಏನೇ ದಾಳಿ ಆದರೂ ಇನ್ನೂ ಆಕ್ಟಿವ್ ಆಗಿ ಓಡಾಡ್ತಾನೆ ಇದ್ದಾರೆ ಜಮೀರ್ ಅಹಮದ್ ಅಂತೂ ನಾಪತ್ತೆ ಎಲ್ಲಿ ಹೋದ್ರು ಅಂತಲೇ ಗೊತ್ತಿಲ್ಲ ಜಮೀರ್ ಅಹಮದ್ ಅವರು ಪರಮೇಶ್ವರ್ ಅವರು ಮೊನ್ನೆ ಅದ್ಯಾವುದೋ ಹುಡುಗರು ಅತ್ಯಂತ ಚೆಡ್ಡಿಗೆ ಬೆಂಕಿ ಹಚ್ಚಿದ್ರು ಅನ್ನೋ ವಿಚಾರಕ್ಕೆ ಅವ್ರಿಗೆ ಅನ್ಯಾಯ ಆಗಿದೆ ಅಂತ ಒಂದು ಮಾತಾಡೋದು ಬಿಟ್ಟರೆ ಇನ್ನೆಲ್ಲೂ ಅವ್ರು ಕಾಣಿಸ್ತಾ ಇಲ್ಲ ಅಂದರೆ ಒಬ್ಬ ನಾಯಕರನ್ನು ಬಾಯಿ ಮುಚ್ಚಿಸ್ತಾ ಬಂದುಬಿಟ್ರೆ ಟಾರ್ಗೆಟ್ ಈಸಿ ಅನ್ನೋ ಲೆಕ್ಕಾಚಾರವ ನಮಗೆ ಗೊತ್ತಿಲ್ಲ ಆದರೆ ಚಾರ್ಜ್ ಶೀಟ್ ಆದಮೇಲೂ ಒಂದು ಹೊಸ ನೋಟಿಸ್ ಅಂದರೆ ಕೊಡಲೇಬಾರ್ದು ಅಂತ ನಾವು ಹೇಳ್ತಾ ಇಲ್ಲ ಆದರೆ ಸ್ವಲ್ಪ ಆಶ್ಚರ್ಯ ಅಂತ ಅನಿಸುತ್ತಲ್ವ ಶಿವು ಅಂತ ಖಂಡಿತ ಖಂಡಿತ ರಮಕಾಂತ್ ಈಗ ಹೇಳ್ತಾ ಇರುವಂತಹ ಪ್ರಶ್ನೆ ಇದೆ ಈಗ ಚಾರ್ಜ್ ಶೀಟ್ ಆಗಿದೆ ನ್ಯಾಯಾಲಯದಲ್ಲಿ ವಿಚಾರಣೆ ಈಗ ಶುರುವಾಗ್ತಾ ಇದೆ ಜುಲೈ 1ರಂದು ಸೊ ಆದರೂ ಕೂಡ ಮತ್ತೊಮ್ಮೆ ನೋಟಿಸ್ ಅನ್ನ ಕೊಟ್ಟಿರೋದು ಏಕೆ ಜೊತೆಗೆ ಸಿಬಿಐ ಕೂಡ ಒಂದು ನೋಟಿಸ್ ಅನ್ನ ಕೊಟ್ಟಿದೆ ಅನ್ನುವಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸೊ ಅಲ್ಲಿಂದ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೊಟ್ಟಿದ್ದು ಏಕೆ ಯಾಕೆಂದ್ರೆ ಈಗ ಸಾಲು ಸಾಲು ಚುನಾವಣೆಗಳು ಎದುರಾಗ್ತಾ ಇದೆ ರಾಜ್ಯದಲ್ಲಿ ಒಂದು ಕಡೆ ಈಗ ಬಿಬಿಎಂಪಿ ಚುನಾವಣೆ ಶೀಘ್ರದಲ್ಲೇ ನೋಟಿಫಿಕೇಶನ್ ಆಗುತ್ತೆ ತದನಂತರ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಚುನಾವಣೆಗಳು ಬರ್ತಾ ಇದೆ 10 ತಿಂಗಳ ನಂತರ ವಿಧಾನಸಭಾ ಚುನಾವಣೆ ಕೂಡ ಬರ್ತಾ ಇದೆ ಹಾಗಾಗಿ ಈಗ ಒಂದು ಕಡೆ ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ ಹಾಗೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರು ಈಗ ಇಡೀ ರಾಜ್ಯಾದ್ಯಂತ ಸುತ್ತಿ ಬೂತ್ ಮಟ್ಟದಲ್ಲಿ ಪಕ್ಷವನ್ನು ಸಂಘಟನೆ ಮಾಡುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಸರ್ಕಾರದ ವೈಫಲ್ಯಗಳು ಕೂಡ ಈಗ ಹೆಚ್ಚಾಗ್ತಾ ಇದೆ ಆರೋಪಗಳು ನಿರಂತರವಾಗಿ ಕೇಳಿಬರ್ತಾ ಇದೆ ಇದನ್ನ ಜನರಲ್ಲಿ ಜಾಗೃತಿ ಮೂಡಿಸುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಕಾರ್ಯಕರ್ತರ ಪಡೆಯನ್ನ ಬೂತ್ ಮಟ್ಟದಲ್ಲಿ ಕಟ್ತಾ ಇದ್ದಾರೆ ಅನ್ನುವಂಥದ್ದು ಈಗಾಗಲೇ ಬಿಜೆಪಿ ನಾಯಕರ ಗಮನಕ್ಕೂ ಕೂಡ ಬಂದಿದೆ ಹಾಗಾಗಿ ಇವರ ವೇಗಕ್ಕೆ ಏನಾದರೂ ಒಂದು ಕಡೆ ಕಡಿವಾಣವನ್ನು ಹಾಕಬೇಕು ಇಲ್ಲದೆ ಗಳಲ್ಲಿ ತೊಂದರೆ ಆಗಬಹುದು ಅನ್ನುವಂತ ಕಾರಣಕ್ಕೆ ಏನಾದರೂ ಈ ನೋಟಿಸ್ ಅನ್ನ ಕೊಡಿಸಲಾಗಿದೆಯಾ ಅನ್ನುವಂತ ಒಂದು ಅನುಮಾನಗಳು ಕೂಡ ಈಗ ಕಾಂಗ್ರೆಸ್ ವಲಯದಲ್ಲಿ ಕೇಳಿ ಬರ್ತಾ ಇರುವಂತಹ ದೂರ ಮಕ್ಕಳು ಓಕೆ ಥ್ಯಾಂಕ್ ಯು ಶಿವು